ಇಲ್ಲಿ ನೀವು ಪಬ್ಲಿಕ್ ಎಕ್ಸಾಮ್ ಎಲ್ಲರೂ ಕೂಡ ನೀವು ಬರ್ದಾಯ್ತು ಆದರೆ ಕಾಮನ್ ಆಗಿ ಎಲ್ಲರೂ ಕೂಡ ಎರಡು ಪ್ರಶ್ನೆನ ಕೇಳ್ತೇ ಇರ ಇಲ್ಲಿ ನಾವು ಎಕ್ಸಾಮ್ ಬರ್ದಿದ್ದೀವಲ್ಲ ಇವಾಗ ಏನಾದರೂ ಫೇಲ್ ಮಾಡ್ತಾರ ಫೇಲ್ ಆದರೆ ನಾವು ನೆಕ್ಸ್ಟ್ ಇಯರ್ಗೆ ವರ್ಕ್ ಆಗಲ್ವಾ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದೀರಾ ಇವೆರಡು ವಿಷಯಕ್ಕೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ನಿಮಗೆ ಈ ಒಂದು ವಿಡಿಯೋದಲ್ಲಿ ಆ್ಯನ್ಸರ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನಿಮಗೆ ಪಬ್ಲಿಕ್ ಎಕ್ಸಾಮ್ ನಡೆಯುತ್ತೋ ನಡೆಯಲು ಅಂತ ಒಂದು ಅಷ್ಟು ದಿನ ಟೆನ್ಷನ್ ಕೂಡ ಆಯಿತು ಯಾಕೆಂದರೆ ನಿಮಗೆ ಪಬ್ಲಿಕ್ ಎಕ್ಸಾಮ್ ಒಂದೆರಡು ದಿನ ನಡೆಸಿ ಒಂದು ನಾಲ್ಕು ದಿನ ಬ್ರೇಕ್ ಕೊಟ್ಟು ತಿರ್ಗಾ ನಿಮಗೆ ಪಬ್ಲಿಕ್ ಎಕ್ಸಾಮ್ನ ಕಂಡಕ್ಟ್ನ ಮಾಡಿದ್ರು ಆದರೆ ನೀವೆಲ್ಲರೂ ಕೂಡ ಇವಾಗ ಪಬ್ಲಿಕ್ ಎಕ್ಸಾಮ್ನ ಮುಗಿಸಿದ್ರ ಒಂದೊಂದು ಸ್ಕೂಲಲ್ಲಿ ಒಂದು ರೀತಿ ನಡೆದಿದೆ ಒಂದೊಂದು ಸ್ಕೂಲಲ್ಲಿ ಏನು ಮಾಡಿದರೆ ಅಂದರೆ ತುಂಬ ಅಂದರೆ ತುಂಬಾ ಸ್ಟ್ರಿಕ್ಟ್ ಮಾಡಿ ಎಕ್ಸಾಮ್ನ ನಡೆಸಿದಾರೆ ಇನ್ನೊಂದು ಕೆಲವು ಸ್ಕೂಲ್ಗಳಲ್ಲಿ ಫುಲ್ಲು ಲಿಬ್ರಲ್ ಆಗೂ ಕೂಡ ಮಾಡಿದ್ದಾರೆ ಎಕ್ಸಾಮ್ಸ್ನ ಅದು ನಿಮ್ಮ ಸ್ಕೂಲ್ದು ನಿಮಗೆ ಕತೆ ಗೊತ್ತಿರುತ್ತೆ ಯಾವ ರೀತಿ ಎಕ್ಸಾಮ್ ಬರೆದಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆದರೆ ಎಲ್ಲರಿಗೂ ಕೂಡ ಎಕ್ಸಾಮ್ ಎಲ್ಲ ಬರೆದು ಕಾಮನ್ ಕಾಮನಾಗಿ ಒಂದು ಡೌಟ್ ಇರುತ್ತೆ ಇವಾಗ ಎಕ್ಸಾಮಲ್ಲಿ ಪಾಸ್ ಆಗ್ತೀನ ನಿಜವಾಗ್ಲೂ ಪಾಸ್ ಆಗ್ತೀನಾ ಪಾಸಾಗ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೋದಾ ಅಥವಾ ಫೇಲ್ ಮಾಡ್ಬಿಟ್ಟು ಇಲ್ಲೇ ಕುಣಿಸ್ಬಿಡ್ತಾರ ಅಂತ ಯಾಕೆಂದರೆ ನಿಮ್ಮ ಟೀಚರ್ಸು ಕೂಡ ಕೆಲವ್ರು ಹೇಳಿರ್ತಾರೆ ಫೇಲ್ ಆದರೆ ನೀವು ಇಲ್ಲೇ ಇರಬೇಕು ನೆಕ್ಸ್ಟ್ ವರ್ಷ ವರ್ಕ್ ತಿರ್ಗಾ ಸೇಮ್ ಅದೇ ಕ್ಲಾಸನ್ನ ಓದ್ತೀರ ಇನ್ನೊಂದು ಸಲ ಅಂತಲೂ ಕೂಡ ಹೇಳಿರ್ತಾರೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ನಾಗಿ ಕೊಡೋದಾದರೆ ಇಲ್ಲಿ ನೋಡಿ ನಿಮ್ಮ ಪೇಪರ್ ವ್ಯಾಲ್ಯೂಷನ್ ಏನಿತ್ತಲ್ಲ ಫಿಫ್ ಸ್ಟ್ಯಾಂಡರ್ಡ್ದು ಕಂಪ್ಲೀಟಾಗಿ ಮುಗ್ದಿದೆ ಆಗಲೇ ಮತ್ತು ಇವಾಗ ಏಯ್ತು ನೈನ್ತು ನಿಮ್ದೇನು ಎಕ್ಸಾಮ್ ಆಗಿದೆಯಲ್ಲ ನಿಮ್ಮದು ವ್ಯಾಲ್ಯೇಷನ್ ಬಂದುಬಿಟ್ಟು ಏಪ್ರಿಲ್ ಎರಡನೇ ತಾರೀಕು ಒಳಗಡೆ ಮುಗಿಯುತ್ತೆ ನಿಮಗೆ ಪ್ರೂಫ್ ಕೂಡ ಸ್ಕ್ರೀನ್ ಮೇಲೆ ಇಲ್ಲಿ ಹಾಕಿದ್ದೀನಿ ನೋಡ್ಬೋದಾಗಿರುತ್ತೆ ಮತ್ತು ಇಲ್ಲಿ ನಿಮಗೆ ಫೇಲ್ ಮಾಡ್ತಾರ ಮಾಡಲ್ಲವಾ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ ಇಲ್ಲಿ ಯಾರನ್ನೂ ಕೂಡ ಫೇಲ್ ಮಾಡಲ್ಲ ಯಾಕೆ ಅಂದರೆ ಇದು ನಿಮಗೆ ಪಬ್ಲಿಕ್ ಎಕ್ಸಾಮ್ ಟು ಸೆಕೆಂಡ್ ಪೀಸಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಇವಾಗ ಎಕ್ಸಾಮನ್ನು ನಡೆಸಿರೋದು ಅದರಿಂದ ನೀವು ಯಾರೂ ಕೂಡ ಏನು ಫೇಲ್ ಆಗಕ್ಕೆ ಹೋಗಲ್ಲ ನೀವು ನೀವೇನು ಕೂಡ ತಲೆ ಇಲ್ಲ ಮುಂದಿನ ಕ್ಲಾಸ್ಗೆ ಆರಾಮಾಗಿ ಹೋಗ್ತೀರ ಮತ್ತು ಆಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ನೀವು ಕೇಳ್ಬೋದು ಆನ್ಲೈನ್ ನೋಡೋದ ಆಫ್ಲೈನ್ ನೋಡೋದ ಯಾವ ರೀತಿ ನೋಡ್ಬೋದು ಅಂತ ಇಲ್ಲಿ ನಿಮಗೆ ರಿಸಲ್ಟ್ ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ವೆಬ್ಸೈಟಲ್ಲಿ ಬರಲ್ಲ ಆಫ್ಲೈನಲ್ಲೇ ಬರುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮ್ಮ ಡೌಟ್ಗೆ ಆನ್ಸರ್ ಮಾಡೋದಾದರೆ ಇಲ್ಲಿ ನೋಡಿ ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂದರೆ ಏಪ್ರಿಲಲ್ಲಿ ಬರುತ್ತೆ ಏಪ್ರಿಲ್ ನಿಮಗೆ ಏನಾದರೂ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಅದಾದಮೇಲೆ ಬರುತ್ತೆ ಅಂತ ಕೂಡ ನೀವು ಕೇಳ್ತೀರಾ ಕೆಲರು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಾದ್ರೆ ಇಲ್ಲಿ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಏನು ನೈಂತ್ವರೆಗೂ ಕೂಡ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ನಿಮ್ಮ ಕ್ಲಾಸಲ್ಲಿ ಅವಾಗಲೇ ನಿಮ್ಮದು ಪಬ್ಲಿಕ್ ಎಕ್ಸಾಮ್ ಏನು ಬರೆದಿದ್ದೀರಾ ನಿಮ್ಮದು ಕೂಡ ರಿಸಲ್ಟ್ ಅಲ್ಲೇ ಅನೌನ್ಸ್ ಆಗುತ್ತೆ ನೀವೇನು ಕೂಡ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಟೀಚರ್ಸ್ ಹತ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಹತ್ತನೇ ತಾರೀಕು ಒಳಗಡೆನೇ ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪಬ್ಲಿಕ್ ಎಕ್ಸಾಮ್ನ ಬರೆದಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು